500 ವರ್ಷಗಳ ಹಿಂದೆ ನಮ್ಮನ್ನು ಆಫ್ರಿಕಾದಿಂದ ಭಾರತಕ್ಕೆ ಕರೆತರಲಾಯಿತು. ನಾವು ಯಾವ ಭಾಗದಿಂದ ಬಂದಿದ್ದೇವೆ ಎಂದು ನಮಗೆ ಗೊತ್ತಿಲ್ಲ. ನಮ್ಮನ್ನು ಗುಲಾಮಗಿರಿಗಾಗಿ ಭಾರತಕ್ಕೆ ಮಾರಲಾಯಿತು ಮತ್ತು ಸಾಗಿಸಲಾಯಿತು. ನಾವು ಭಾರತಕ್ಕೆ ಬಂದ ತಕ್ಷಣ ವಸಾಹತುಗಾರರಿಂದ ತಪ್ಪಿಸಿಕೊಂಡು ದಿನಗಳವರೆಗೆ ಕಾಡಿನಲ್ಲಿ ಓಡಿ ಇಂದು ಭಾರತದಲ್ಲಿ ಜನರು ನಮ್ಮನ್ನು ಸಿದ್ದಿ ಜನರು ಎಂದು ಕರೆಯುತ್ತಾರೆ. ಸಿದ್ದಿ ಎಂದರೆ ಪ್ರಬುದ್ಧವಾದದ್ದು. ತಲಾಂತರದಿಂದ ನನ್ನ ಕುಟುಂಬವು ಭಾರತ ದೇಶದ ಕರ್ನಾಟಕದ ಕಾಡಿನಲ್ಲಿ ನೆಲೆಸಿದೆ. ಈ ಕಾಡು ನಾವು ತಿಳಿದಿರುವ ಜೀವನ. ಇದು ನಮಗೆ ರಕ್ಷಣೆ ಮತ್ತು ಆಹಾರವನ್ನು ನೀಡಿ ನಮ್ಮನ್ನು ಪೋಷಿಸುತ್ತಿದೆ. ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದೇವೆ. ಬ್ರಿಟಿಷರು ಭಾರತವನ್ನು 1947 ಆಳಿದ್ದರಿಂದ ಸಿದ್ದಿಗಳು ಕಾಡಿನಿಂದ ಹೊರಗೆ ಬಂದು ವಾಸಿಸಲು ಬಯಸಲಿಲ್ಲ. ಆಫ್ರಿಕಾ ನಮ್ಮಿಂದ ಸಾವಿರಾರು ಮೈಲು ದೂರದಲ್ಲಿದ್ದರೂ ಆಫ್ರಿಕತನವು ನಮ್ಮಿಂದ ಎಂದೂ ಬಿಟ್ಟು ಹೋಗಿಲ್ಲ. ನಮ್ಮ ಗುರುತಿನಲ್ಲಿ ಆಫ್ರಿಕದ ಆತ್ಮವು ನೆಲೆಸಿದೆ. ಸಂಗೀತ ಮತ್ತು ನೃತ್ಯದ ಮೂಲಕ ನಾವು ನಮ್ಮ ಪೂರ್ವಜರ ತುಣುಕುಗಳನ್ನು ಸಂರಕ್ಷಿಸಿದ್ದೇವೆ. ನಮ್ಮ ಸಮುದಾಯದವರು ಬಡತನದ ಸರಳ ಜೀವನ ನಡೆಸುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಸಿದ್ದಿ ಜನರಿಗೆ ಸಹಾಯ ಮಾಡಲು ನನ್ನ ಜೀವನವನ್ನೇ ಸಮರ್ಪಿಸಿದ್ದೇನೆ. ಸಿದ್ದಿಗಳನ್ನು ಪರಿಶಿಷ್ಟ ಪಂಗಡ ಎಂದು ಕಾನೂನುಬದ್ಧವಾಗಿ ರಕ್ಷಿಸಲಾಗಿದೆ. ನಾವು ಅನೇಕ ಹೋರಾಟದಿಂದ ಸಮಾಜದಲ್ಲಿ ಬದುಕಬೇಕಾಗಿದೆ. ನಾನು ಬೇರೆ ನಗರಕ್ಕೆ ಹೋದರೆ ಅದೊಂದು ನನಗೆ ಕಷ್ಟಕರವಾದ ಜೀವನ. ನನ್ನ ಬಗ್ಗೆ ಇತರ ಜನರು ಏನು ಹೇಳುತ್ತಿದ್ದಾರೆಂಬುದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೆಲವು ಅಪರಿಚಿತರು ನನ್ನನ್ನು ಕುರಿತು, ನೋಡಿರಿ ಆ ಕಪ್ಪು ಜನನನ್ನು, ನೋಡಿರಿ ಅವನ ಚರ್ಮವು ಬಹಳ ಹೊಲಸಾಗಿದೆ, ನೋಡಿರಿ ಅವನ ಕೂದಲು ಸುಟ್ಟು ಹೋಗಿದೆ, ಅವರು ನನಗೆ ಏನೂ ತಿಳಿದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ನಾನು ಎಲ್ಲವನ್ನೂ ತಿಳಿದಿರುತ್ತೇನೆ. ಇದು ನನ್ನನ್ನು ತುಂಬ ಏಕಾಂಗಿತನಕ್ಕೆ ತಳ್ಳುತ್ತಿದೆ.
ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಈ ಜಾತಿ ವ್ಯವಸ್ಥೆಯಲ್ಲಿ ಕ್ಷತ್ರಿಯ ವೈಶ್ಯ ನಂತರ ಸಿದ್ಧಿಗಳು ಶೂದ್ರ ವರ್ಗದಲ್ಲಿದ್ದಾರೆ. ಭಾರತದ ಜಾತಿ ವ್ಯವಸ್ಥೆಯು ಅಷ್ಟು ಪ್ರಬಲವಾಗಿದೆ. ಇದು ಭಾರತೀಯ ಜೀವನದ ಎಲ್ಲ ಅಂಶಗಳನ್ನು ನೇಯ್ದಿದೆ. ಇದು ಬಹಳಷ್ಟು ಜನರಿಗೆ ಹುಟ್ಟಿದ ದಿನದಿಂದ ಸಾವಿನ ದಿನದವರೆಗೆ ಪರಿಣಾಮ ಬೀರುತ್ತಿದೆ. ನಾವು ನನ್ನ ಹಳ್ಳಿಯ ಸುತ್ತಮುತ್ತಲಿನ ಕಾಡಿನಲ್ಲಿ ವಾಸಿಸಿ ಅಲೆಯುವಾಗ ಬ್ರಾಹ್ಮಣರ ಪ್ರಭಾವಕ್ಕೆ ಒಳಗಾಗಿ ನಾವು ಹಿಂದೂ ಧರ್ಮಕ್ಕೆ ಪರಿವರ್ತಿಸಿದ್ದೇವೆ. ಆದ್ದರಿಂದ ನಾವು ಅಸ್ಪೃಶ್ಯರಾಗಿದ್ದೇವೆ. ಹಿಂದೂ ಧರ್ಮದಲ್ಲಿ ಜನರು ಅಸ್ಪೃಶ್ಯರಿಂದ ಮುಟ್ಟಿಸಿಕೊಂಡರೆ ಅವರು ಶಾಪಗ್ರಸ್ತರಾಗಿರುತ್ತಾರೆ ಎಂದು ಜನರು ನಂಬುತ್ತಾರೆ. ಅಸ್ಪೃಶ್ಯರನ್ನು ಕೊನೆಯ ವರ್ಗದ ನಾಗರಿಕರು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇದು ಆಯ್ಕೆ ಅಲ್ಲ. ಬ್ರಾಹ್ಮಣರು ಸಿದ್ಧಿಗಳು ಅಸ್ಪೃಶ್ಯರು ಎನ್ನುವ ಕಾರಣಕ್ಕಾಗಿ ಅವರ ಮನೆಗಳಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಹಳ್ಳಿಗಳಲ್ಲಿ ಸಿದ್ಧಿಗಳು ಬ್ರಾಹ್ಮಣರ ಮನೆಗಳಲ್ಲಿ ಕೆಲಸ ಮಾಡುತ್ತಾರೆ. ಅವರು ನಮಗೆ ಆಹಾರವನ್ನು ಕೊಟ್ಟರು. ಅವರ ಮನೆಯೊಳಗೆ ನಾವು ನಿಜವಾದ ಪಾತ್ರೆಯನ್ನು ಬಳಸುವಂತಿಲ್ಲ. ನಾವು ಬಾಳೆ ಎಲೆಗಳಲ್ಲಿ ತಿನ್ನಬೇಕು. ನಾವು ಹೊರಗಡೆ ತಿನ್ನಬೇಕು. ನಾವು ತಿಂದು ಮುಗಿದ ಮೇಲೆ ಆ ಜಾಗವನ್ನು ಸ್ವಚ್ಛಗೊಳಿಸಿ ನಮ್ಮ ಉಪಸ್ಥಿತಿಯಿಂದ ಆ ಜಾಗ ಕಲುಷಿತಗೊಂಡಿದೆ ಎಂದು ಅವರು ಭಾವಿಸುತ್ತಾರೆ. ನಾವು ಅವರ ಪ್ರಾಣಕ್ಕಿಂತ ಕನಿಷ್ಠ ಎಂದು ಅವರು ಪರಿಗಣಿಸುತ್ತಾರೆ. ವಾಸಿಸುವ ಸಿದ್ಧಿಗಳಲ್ಲಿ ಅನೇಕರು ಭೂಮಿಯ ಹಕ್ಕುಗಳೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಾವು ಭೂಮಾಲೀಕತ್ವವನ್ನು ಸಾಬೀತುಪಡಿಸುವ ತಮ್ಮ ಬಳಿಯಲ್ಲಿ ನಾವು ವಾಸಿಸುವುದು ಅವರಿಗೆ ಇಷ್ಟವಿಲ್ಲ. ನಮ್ಮ ಭೂಮಿಯ ಹಕ್ಕುಗಳನ್ನು ಭದ್ರಪಡಿಸುವುದು ನನ್ನ ಕೆಲಸದ ಒಂದು ಭಾಗವೂ ಆಗಿದೆ. इतलंच म्हाका आणि हा लपडे करून हा आणि कोणाच्या हात तुगेल्या बी झकड्या हा येईना बाहेर खाय तर वचन जीपीएस हिंका बाहेर गेला जाऊ देत ना एक कोणतरी अयो पापा नमले इदोर इरले म्हणून सांगतले वरतो येता आता ते पार्टी जाल्ले कसले कन घेतले कसले जेवण मान घेतले की ते आता घेऊन पे ना आता त्यांनी कन दिला रे ते हाती मेळण कोणतरी अयो पापा नमले इदोर इरले म्हणून सांगतले वरतो आणि हे सोडून दुसऱ्याकडे गेलं ह्या वार्गिन बंद इले मारते जीपीएस गेला बी जीवन करता ते ना
आता त्यांनी कण दिला रे ते हाती मिळल्यानंतर विचार जात की कशी अशी इथले हाती मिळत काय ना. ಜಗತ್ತಿನಲ್ಲಿ ಜನರು ಯುವಜನರು ಮನುಷ್ಯರಕ್ಕಿಂತ ಕಡಿಮೆ ಎಂದು ಭಾವಿಸಿದಾಗ ನೀವು ಹೇಗೆ ಅಧಿಕಾರ ನೀಡುತ್ತೀರಿ? ಈ ಪ್ರಶ್ನೆಯು ನನ್ನನ್ನು ರಾತ್ರಿ ಇಡೀ ನಿದ್ದೆಯಿಂದ ಎಚ್ಚರಿಸಿ ಕಾಡುತ್ತದೆ. ನಾನೊಬ್ಬ ಕಪ್ಪು ಸಮುದಾಯದ ಮನುಷ್ಯನಾಗಿ ಅವರಿಗೆ ಅಧಿಕಾರ ನೀಡುವುದು ಮುಖ್ಯವಾದದ್ದು ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಅವರು ನಿಜವಾಗಿಯೂ ಯಾರು ಎನ್ನುವುದು ತಿಳಿದುಕೊಳ್ಳುತ್ತಾರೆ. ನಮ್ಮ ಜಗತ್ತಿನಲ್ಲಿ ನಮಗೆ ಸಾಕಷ್ಟು ಹಣ ಇಲ್ಲದೇ ಇರಬಹುದು. ನಮ್ಮ ಸಿದ್ಧಿ ಸಂಪ್ರದಾಯಗಳ ಮೂಲಕ ನಾವು ಸ್ವತಂತ್ರರಾಗಬಹುದು. ನಾವು ತಾರತಮ್ಯದಿಂದ ಮುಕ್ತರಾಗಬಹುದು, ಜಾತೀಯತೆಯಿಂದ ಮುಕ್ತರಾಗಬಹುದು, ದ್ವೇಷದಿಂದ ಮುಕ್ತವಾಗಬಹುದು. ಸಿದ್ಧಿ ಎಂದು ಉಚಿತ.